ಯುವರೈತರಿ ನಮಸ್ಕಾರ. ಇವತ್ತು ಕರ್ನಾಟಕದಲ್ಲಿ ಒಬ್ಬರಿಗೆ ಒಂದು ರೈತಕ್ಕೆ ದೇಶಕ್ಕೆ ರೈತ ಬೆನ್ನೆಲಾದ್ಮೇಲೆ ರೈತಿಗೆ ಬೆನ್ನೆಲುಬ್ರು ಯಾರ್ಯಾರು ಅಂತ ನಮ್ಮ ಯಂಗ್ ಫಾರ್ಮರ್ಗಳಿಗೆ ಒಂದು ತೋರಿಸಲೇಬೇಕಾಗುತ್ತೆ. ಈ ವಿಡಿಯೋ ಬಂದು ಒಂದು ಕಿಶೋರ್ ಸಾರು ಒಂದು ಅವ್ರು ಬಂದು ಜರ್ಮನಿಯಲ್ಲಿ ಇರ್ತಾರೆ. ಈಗ ಅಬುದಾಬಿಲಿ ಒಂದು ಶಿಫ್ಟ್ ಆಗಿದ್ದಾರೆ. ನಮ್ಮದು ಒಂದು ವರ್ಷದಿಂದ ಒಂದು ಮೈನೇಚರ್ ಇಂಡಿಯಾ ಒಂದು ಮೆಂಬರ್ ಆಗಿದ್ದಾರೆ. ಸುರೇಂದ್ರ ಮೈನೇಚರ್ ಇದು ನಡೆಸೋದಕ್ಕೆ ಏನು ಇನ್ಸ್ಪಿರೇಷನ್ ಅಂತ ಹೇಳಿದ್ರು. ಪ್ರತಿಯೊಬ್ಬರಿಗೂ ಅದು ಹೇಳಲೇಬೇಕಾಗುತ್ತೆ. ಸಾವಿರಾರು ಒಂದು ಇನ್ಸ್ಪಿರೇಷನ್ನು ಅದರಲ್ಲಿ ಒಂದು ಈ ಥರ ಒಂದು ನಮ್ಮ ಒಂದು ಚಿಲ್ಲರೆ ಮಾರಾಟಗಾರರು ಒಂದು ಇನ್ಸ್ಪಿರೇಷನ್ನು. ಯಾಕೆಂದರೆ ನಮ್ಮ ಒಬ್ಬರು ಒಂದು ಫ್ರೆಂಡ್ ಇದ್ದರು, ಅವರೊಂದು ಸ್ಲಿಪ್ಪರ್ ಹೊಲಿತಾ ಇದ್ದರು. ಒಂದು ಸ್ಟೋರಿನೂ ಹೇಳಬೇಕಾಗುತ್ತೆ ನಮ್ಮದು ಮೈನೇಚರ್ ಬೆಂಗಳೂರಿಂದ. ಅವ್ರು ಸ್ಲಿಪ್ಪರ್ ಹೊಲಿತಾ ಇರಬೇಕಾದ್ರೆ ಈಗ ಗೊತ್ತು ನಮ್ಮ ಜನಗಳಿಗೆ ಎಲ್ಲ ನಾಯಕರುಗಳೇ ಇರ್ತಾರೆ ಮತ್ತು ಸ್ಟ್ಯಾಚ್ಯು ರಾಜಕಾರಣಿಗಳೆಲ್ಲ ಇರ್ತಾರೆ. ಅಪ್ಪಾಪ ಅವ್ರದ್ದು ಒಂದು ಏನೋ ಒಂದು ಸ್ಟ್ಯಾಚ್ಯು ಕಟ್ಟಬೇಕು ಅಂತ ಅಪ್ಪ ಅವನು ಅಲ್ಲ ಒಂದು ಹೆಚ್ಚು ಕಮ್ಮಿ ನನಗೆ ಗೊತ್ತಿರೋ ಬುದ್ಧಿರಂಗೆ ಒಂಥರ ಫ್ರೆಂಡ್ಸು ಒಂದು ಟಿಫನ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಒಂದು 40 ವರ್ಷದಿಂದ ಒಂದು ಸ್ಲಿಪ್ಪರ್ ಹೊಲಿತಾ ಇದ್ದರು. ಅವ್ರು ಬಂದು ಒಂದು ಸ್ಟ್ಯಾಚ್ಯು ಕಟ್ಕೊಳ್ಳೋಕ್ಕೆ ಈಗ ಅವ್ರದ್ದು ಬಂದು ಅಲ್ಲಿ ಖಾಲಿಯಾಗಿ ಅವ್ರು ಒಂದು ಬೇರೆ ಕಡೆ ಹೋದರು. ಅವ್ರು ಮುಂದಿನಗಳು ಅವ್ರದ್ದು ಒಂದು ವಿಡಿಯೋ ತೋರಿಸ್ತೀನಿ. ಅದು ಹೇಳೋಕ್ಕಿಂತ ಮೊದಲಿಗೆ ನಮ್ಮ ದೇಶಕ್ಕೆ ರೈತ ಬೆನ್ನಾದ್ಮೇಲೆ ರೈತಿಗೆ ಈ ಥರ ಒಂದು ಚಿಲ್ಲರೆ ವ್ಯಾಪಾರಿಗಳು ಒಂದು ಬೆನ್ನೆಲುಬು ಅಂತ ಹೇಳ್ಬೋದು. ಈಗ ಒಂದು ಪ್ರತಿಯೊಬ್ಬರು ನೋಡಿ ನೋಡ್ಬೋದು ಇಲ್ಲಿ ಎಲ್ಲ ತರಕಾರಿಗಳು ಮಾರ್ತಾರೆ. ನಮ್ಗೆ ಈ ಥರದ ಒಂದು ಇನ್ಸ್ಪಿರೇಷನ್ನು ರೈತರು ಬೆಳೆನ ತಂದು ಯಾರು ಒಂದು ಗ್ರಾಹಕರಿಗೆ ಒಂದು ಕಡಿಮೆ ಬೆಲೆಯಲ್ಲಿ ತಲುಪಿಸ್ತಾ ಇರ್ತಾರೆ ಅವರು ಒಂದು ನಿಜವಾದ ಹೀರೋಗಳು ರೈತರಿಗೆ ಅಂತ ಹೇಳ್ಬೋದು. ಮತ್ತು ನಮ್ಮ ರಾಜಕಾರಣಿಗಳು ತೊಗೊಂಡ್ರೆ ದೊಡ್ಡ ದೊಡ್ಡ MNC ಕಂಪ್ನಿಗಳಿಗೆ ಲೈಸೆನ್ಸ್ ಕೊಟ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರು 100 ಕೋಟಿ ದುಡ್ಡು ಮಾಡ್ತಾ ಇರ್ತಾರೆ. ಈ ಥರದವ್ರಿಗೆ ನಾವು ಒಂದು ಸಪೋರ್ಟ್ ಮಾಡಬೇಕು. ಏನಕ್ಕೆ ಕರೋನಾ ಬಂದಾಗ MNC ಕಂಪ್ನಿಗಳು ಯಾರೇನು 1 ರೂಪಾಯಿ ಯಾರಿಗೂ ಒಂದು ಸಪೋರ್ಟ್ ಮಾಡಿಲ್ಲ. ಆದರೆ ಈ ಥರದ ಅಂಗಡಿಗಳಿತ್ತು ಅಂದರೆ ಒಂದು ಅಟ್ಲೀಸ್ಟ್ ಒಂದು ತರಕಾರಿ ಕೇಳಿದ್ರೆ ಒಂದು ಸಾಲನಾದರೂ ಕೊಡ್ತಾರೆ, ಇಲ್ಲಾಂದರೆ ಜಸ್ಟ್ ಒಂದು ಫ್ರೀಯಾಗಾದರೂ ತೊಗೋಬೋದು. ಆ ಥರ ಒಂದು ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಯಾಕೆ ಚಿಲ್ಲರೆ ಎಲ್ಲ ಗೊತ್ತಿರುತ್ತೆ ಬಡ ರೈತರುಗಳಿಗೆ. ಹಳ್ಳಿಗಳಲ್ಲಿ ಒಂದು ಚಿಕ್ಕದ್ರಲ್ಲಿ ಒಂದು ನಾವು ಅಂಗಡಿಗಳೆಲ್ಲ ಒಂದು ತರಕಾರಿಗಳು ಸೇರ್ತಾ ಇರ್ತೀವಿ. ಯಾವುದೇ ಒಂದು ಅಂಗಡಿ ಇರ್ಬೋದು, ಒಂದು ದಿನಸಿ ಅಂಗಡಿ ಇರ್ಬೋದು, ತರಕಾರಿ ಅಂಗಡಿ ಇರ್ಬೋದು. ಈ ಥರ ನಮ್ಮ ದೇಶದಲ್ಲಿ ಒಂಥರ ಒಂದು ಲಕ್ಷಾಂತರ ಜನ ಒಂದು ವೃತ್ತಿ ಮಾಡ್ತಾ ಇರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು MNC ಯುಗ ಆಗಿರುತ್ತೆ, ಆನ್ಲೈನ್ ಯುಗ ಆಗಿರುತ್ತೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನೋಡಬೇಕು. ಮುಂದಿನಗಳಲ್ಲಿ ಎಲ್ಲ ರೈತರೆಲ್ಲ ನಮ್ಮ ದೇಶಕ್ಕೋಸ್ಕರ ಒಂದು ಒಗ್ಗಟ್ಟಾಕಬೇಕಾಗುತ್ತೆ. ಅದಕ್ಕೋಸ್ಕರ ಮೈನೇಚರ್ ಇಂಡಿಯಾ ಒಂದು ಮೆಂಬರ್ಶಿಪ್ ಸ್ಟಾರ್ಟ್ ಆಗಿರೋದು. ನಾವು ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯಕ್ಕೂ ಎಂಟ್ರಿ ಆಯ್ತೀವಿ. ಒಂದು 10 ಜನ ನಾವು ನಿಲ್ತೀವಿ. ಯಾಕೆ ನಾವೇನಕ್ಕೆ ನಿಲ್ಬಾರ್ದು ನಿಲ್ತೀವಿ. ಇರ್ತದವ್ರಿಗೆ ಒಂದು ಸಪೋರ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಇವರು ಒಂದು ರೈತರ ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ. ಒಂದು ಚೆಕ್ ಮಾಡಬೇಕಾಗುತ್ತೆ ರೈತರ ಪ್ರಾಡಕ್ಟಿಗೆ ಎಷ್ಟೆಷ್ಟು ರೇಟು ಅಂತ ಇಲ್ಲಿ ನೋಡ್ಬೋದು. ಒಂದು ಟೊಮೆಟೊ ಹಣ್ಣು ಬಂದರೆ ಬರೀ 5 ರೂಪಾಯಿ, ನಿಮಗೆ ಇಲ್ಲೇ ಒಂದು 5 ರೂಪಾಯಿ ಸಿಗಬೇಕಾದ್ರೆ ಇನ್ನು ಬೇರೆ ಕಡೆ ಇನ್ನೆಷ್ಟು ರೇಟ್ ಇರುತ್ತೆ ಅದು ಒಂದು ನಾಲೆಜ್ ತೊಗೋಬೇಕಾಗುತ್ತೆ. ನಿಮಗೆ ಟ್ರಾನ್ಸ್ಪೋರ್ಟೇಷನ್ನು ಪ್ಲಸ್ ಇಲ್ಲೇ ಇವರು 5 ರೂಪಾಯಿ ಮಾರಬೇಕಾದ್ರೆ ಇನ್ನು ರೈತರದ್ದು ಕತೆ ಏನು, ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಈ ಥರದ ಒಂದು ರಿಯಲ್ ಸಾಧಕರು ಅಂತ ಹೇಳ್ಬೋದು. ನಮ್ಮ ರೈತರ ಬೆಲೆನ ಯಾರು ಒಂದು ಸಪೋರ್ಟ್ ಮಾಡ್ತಾ ಇರ್ತಾರೆ, ಒಂದು ಜನಗಳಿಗೆ ತಂದು ಮಾರಾಟ ಮಾಡ್ತಾ ಇರ್ತಾರೆ, ಅವರು ಒಂದು ರೈತರಿಗೆ ಒಂದು ಬೆನ್ನೆಲುಬಾಗಿ ಒಂದು ವರ್ಕ್ ಮಾಡ್ತಾ ಇರ್ತಾರೆ. ಇವರು ನಿಜವಾದ ನಿಮಗೆ ಹೀರೋಗಳು ಅಂತ ಹೇಳ್ತಾ ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ನಮಗೆ ನಮ್ಮ ರೈತರ ಪ್ರಾಡಕ್ಟ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಮತ್ತೆ ಹೇಳ್ತಿದ್ದೇನೆ, ಅವರೇ ಒಂದು ರಿಯಲ್ ಹೀರೋಗಳು. ನೀವು ಯಾರ್ಯಾರು ರಿಯಲ್ ಹೀರೋಗಳು ಅಂದರೆ ಅದು ನೋ ಯೂಸು. ಈ ಥರದವ್ರಿಗೆ ಒಂದು ಸಪೋರ್ಟ್ ಮಾಡೋಣ ಮುಂದಿನ ದಿನಗಳಲ್ಲಿ. ನಾವೊಂದೆಲ್ಲ ಒಂದು ಒಗ್ಗಟ್ಟಾಗೋಣ ಅಂತ ಹೇಳ್ತಾ ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಅಂಗಡಿ ಬಗ್ಗೆ ಮಾತಾಡೋಣ. ಬೆಂಗಳೂರು ಅಗ್ರಿಕಲ್ಚರ್ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಅವ್ರ ಹತ್ರ ಮಾತಾಡೋಣ. ಎಲ್ಲಿಂದ ತರಕಾರಿ ತರ್ತಾರೆ, ಏನಕ್ಕೋಸ್ಕರ ಇಷ್ಟು ಕಡಿಮೆಗೆ ರೇಟಿಗೆ ಸೇಲ್ ಆಗ್ತಾ ಇದೆ ಅಂತ. ಪ್ರತಿಯೊಬ್ಬರು ರೈತಿಗೆ ಇಲ್ಲೇ 5 ರೂಪಾಯಿ ಸಿಗಬೇಕು, ರೈತಿಗೆ ಇನ್ನು ಎಷ್ಟು ಕಷ್ಟ ನೋಡ್ಬೋದು. ನಾವು ಇಲ್ಲಿ ಒಂದು ಬಳ್ಳಾರಿಲಿ 5 ರೂಪಾಯಿಗೆ ಒಂದು ಟೊಮೊಟೊ ಬೆಳ್ಕಂದ್ರೆ ಒಂದು 5 ಟನ್ನು, ಅಲ್ಲಿಗಿಂತ ಇಲ್ಲಿ ಬರೋ ಟ್ರಾನ್ಸ್ಪೋರ್ಟೇಷನ್ ರೈತಿಗೆ ಅಕಸ್ಮಾತ್ ಮೋಸ್ಟ್ಲಿ ಸೂರ್ಯ ರೇಟ್ ಅಂತ ಕಾಣುತ್ತೆ. ಅದಕ್ಕೆ ರೈತರ ಹತ್ರ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ಎರಡು ನಾವು ನೋಡಬೇಕಾಗುತ್ತೆ. ಅವ್ರ ಬಗ್ಗೆ ಮಾತಾಡೋಣ, ನಾವೊಂದು ಅದು ಅಂಗಡಿಗಳ ಬಗ್ಗೆ ಮಾತಾಡೋಣ. ಪ್ರತಿಯೊಬ್ಬರು ಒಂದು ಇನ್ಸ್ಪಿರೇಷನ್ನು. 4th ಸ್ಟೇಜಲ್ಲಿದ್ದೀವಿ ಇವತ್ತು. ಬೆಮಲ್ ಲೇಔಟು ಶ್ರೀ ರಾಜರಾಜೇಶ್ವರಿ ನಗರದಲ್ಲಿ ಬೆಂಗಳೂರು ತೋಟದ ಬೆಳೆಗಾರ ಹಣ್ಣು ಮತ್ತು ತರಕಾರಿ ಮಾರಾಟ ಮಳಿಗೆ. ಒಂದು ಹಲವಾರು ವಿಚಾರ ಗ್ರಾಹಕರುಗಳು ಮಾತಾಡ್ಸೋಣ, ಪ್ಲಸ್ ಅವ್ರ ಅಂಗಡಿ ಓನರ್ ಮಾತಾಡ್ಸೋಣ. ಬನ್ನಿ.